ಸ್ನೇಹಿತರೆ, ತುಂಬ ಆಪ್ತವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಿಕ್ಷಕ ರತ್ನ ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಈ ಸಂಚಿಕೆಯಲ್ಲಿ. ಇವತ್ತು ಒಬ್ಬ ನಿವೃತ್ತ ಶಿಕ್ಷಕರನ್ನು ಬಹಳ ಪ್ರೀತಿಯಿಂದ ಹತ್ತಿರ ಕೂರಿಸ್ಕೊಂಡು ಮಾತಾಡಿಸ್ತಾ ಇದ್ದಾವೆ. ಹೌದು, 75 ವರ್ಷ ಅವರು ಪೂರ್ತಿ ಮಾಡಿದ್ದಾರೆ. ಅವರ ಊರಿನ ಜನ ಬಹಳ ಖುಷಿ ಪಡ್ತಾ ಇದ್ದಾರೆ. ಇಡೀ ನಾಡು ಇವತ್ತು ಸಂಭ್ರಮಿಸ್ತಾ ಇದೆ. ಹೆರ್ಮುಂಡಿ ಅನ್ಸುಳಂತ ಪುಟ್ಟ ಗ್ರಾಮ ಇವತ್ತು ಸಂಭ್ರಮದಿಂದ ಅವರನ್ನು ಅಭಿನಂದನೆ ಮಾಡಲಿಕ್ಕೋಸ್ಕರ ಕ್ಷಣಗಳನ್ನು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. 12ನೇ ತಾರೀಕು ಮುಹೂರ್ತ ಫಿಕ್ಸ್ ಆಗಿರ್ತಕ್ಕಂಥದ್ದು. ಇವತ್ತು ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದರೆ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ನಾನು ಬಹಳ ಪ್ರೀತಿಯಿಂದ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಹೆರ್ಮುಂಡೆ ಆನಂದ ಹೆಗ್ಡೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಗುರುಗಳೆ. ತುಂಬ ಪ್ರೀತಿ ಸ್ವಾಗತ. 75 ವರ್ಷ ಪೂರ್ತಿ ಆಗಿದೆ ಅಂತ ಹೇಳುವಂಥದ್ದು ಸಾರ್ಥಕ್ಯದ ಕ್ಷಣ. ಇದು ಕಣ್ಣ ಮುಂದೆ ಬಹಳ ಅದ್ಭುತ ದೃಶ್ಯಗಳು ಬರ್ತಾ ಇದೆ. ವಿಶೇಷವಾಗಿ 37 ವರ್ಷಗಳ ಕಾಲ ಪಾಠ ಮಾಡಿರ್ತಕ್ಕಂಥದ್ದು, ಮಕ್ಕಳ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು. ಶಿಕ್ಷಕ ವೃತ್ತಿ ಯಾಕೆ ಆರಿಸ್ಕೊಂಡ್ರಿ ನೀವು ಅಂತ ಹೇಳಿ? ನಾನು ಶಿಕ್ಷಕ ವೃತ್ತಿ ನಮ್ಮ ಸ್ನೇಹಿತರ ಒಂದು ಪ್ರೇರಣೆಯಿಂದ ಅದನ್ನೇ ಆಯ್ಕೆ ಮಾಡಿಕೊಂಡದ್ದು. ಈಗ ಅದರಲ್ಲಿ ಬಹಳಷ್ಟು ಒಂದು ತೃಪ್ತಿಯನ್ನು ಹೊಂದಿದ್ದೇನೆ. ನಾನು SSLC ಆಗಿ 1-4 ವರ್ಷ ಮನೆಯಲ್ಲಿದ್ದೆ. ಆನಂತರ ನಮ್ಮ ಮಿತ್ರರೆಲ್ಲ ಹೇಳಿದರು, ನೀನು ಏನಾದರೂ ಒಂದು ಉದ್ಯೋಗವನ್ನು ಆರಿಸಿಕೊಂಡು ಬರಬಹುದಲ್ವ ಅಂತ. ಹಾಗಾಗಿ ನನ್ನ ಮನಸ್ಸನ್ನು ಅಲ್ಲಿ ಬದಲಾಯಿಸಿಕೊಂಡು ನಾನು ಮಂಗಳೂರು ಕೊಡಿಯಾಲ್ ಬೈಲಲ್ಲಿರುವಂಥ ಶಿಕ್ಷಕ ತರಬೇತಿ ಕೇಂದ್ರದಲ್ಲಿ 2 ವರ್ಷದ ತರಬೇತಿ ಪಡೆದೆ. ಸಾಧಾರಣ 66ರಿಂದ 68ರವರೆಗೆ ಅಲ್ಲಿ ನಮಗೆ 68ನೇ ಇಸವಿಯಲ್ಲಿ ನಮ್ಮ ರಿಸಲ್ಟ್ ಬರಬೇಕಾದ್ರೆ ಮೊದಲೇ ನಮಗೆ ಶಿಕ್ಷಕ ವೃತ್ತಿಯ ಒಂದು ಅಪಾಯಿಂಟ್ಮೆಂಟ್ ಆಯಿತು ಕೆರುವಾಸೆಯಲ್ಲಿ. ಅಂದಿಂದ ನಾನು ನನ್ನ ಮನೆಯ ಒಂದು ಕೃಷಿಯ ಕೆಲಸವನ್ನು ನೋಡಿಕೊಂಡು ಶಾಲೆಯ ಕೆಲಸವನ್ನು ಕೂಡ ಪೂರೈಸುತ್ತಿದ್ದೆ. ಹೌದು, ಸೊ ಗುರುಗಳು ಹೇಳಿದ ಹಾಗೆ ಅವರು ಕೆರವಾಶಿಯ ಸ್ಕೂಲ್ ಮೂಲಕ ತಮ್ಮ ಬದುಕನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು. ಸೊ 3 ಸ್ಕೂಲಲ್ಲಿ ಪಾಠ ಮಾಡಿದ್ದಾರೆ. 37 ವರ್ಷಗಳ ಕಾಲ ಅವರು ಪಾಠ ಮಾಡಿರ್ತಕ್ಕಂಥ ದಾಖಲೆ ಇವತ್ತು ಬಹಳ ಹೆಮ್ಮೆ ತಂದು ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಒಬ್ಬ ಶಿಕ್ಷಕ ಹೇಗಿರ್ಬೇಕು ಅಂತ ಹೇಳೋದಕ್ಕೆ ಒಂದು ಅದ್ಭುತವಾದ ಮಾದರಿ ಅಂತೇಳಿ ಅವರ ಶಿಷ್ಯವರ್ಗ ಇವತ್ತು ಹೇಳ್ತಾ ಇದೆ. ಅವರ ಶಿಷ್ಯರು ಇವತ್ತು ಸ್ನೇಹಿತರೆ ಜಗತ್ತಿನ ಮೂಲೆ ಮೂಲೆಗೆ ಹೋಗಿರ್ತಕ್ಕಂಥ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ಎಲ್ಲರ ಬಾಯಲ್ಲಿ ಕೂಡ ಗುರುಗಳ ಗುಣಗಾನ ಇದೆ ಅಂತ ಹೇಳುವಂಥದ್ದು. ಇದು ಗುರುಗಳಿಗೆ ಸಿಕ್ಕಿರ್ತಕ್ಕಂತಹ ಅತಿದೊಡ್ಡ ಪ್ರಶಸ್ತಿ ಅಂತ ಭಾವಿಸ್ಕೊಳ್ತಾರೆ. ಸೊ ಗುರುಗಳೇ, ನದಿ ದಾಟ್ಕೊಂಡು ಶಾಲೆಗೆ ಹೋಗ್ತಾ ಇದ್ರಿ ಅಂತ ಹೇಳುವಂಥದ್ದು. ಹೌದು, ಅಂದರೆ ಜೋರ್ ಮಳೆ ಬಂದಾಗ ನೀವು ಈಜುಕೊಂಡು ಹೋಗ್ತಾ ಇದ್ರಿ ಅಂತ ಹೇಳುವಂಥದ್ದು. ಹೌದು, ಅಂದರೆ ಅಲ್ಲಿ ಈ ಕೆರವಾಸ ಅನ್ನುವಂಥ ಒಂದು ಬಹಳ ಒಂದು ದ್ವೀಪದ ಹಾಗೆ ಒಂದು ಗ್ರಾಮ. ಸುತ್ತ ಅಲ್ಲಿ 3 ಸುತ್ತ ನದಿಯೇ. ಆ ನದಿಯನ್ನು ಯಾವ ಬದಿಯಲ್ಲಿ ಹೋದರೂ ದಾಟಿ ಹೋಗಬೇಕು. ಆದರೆ ನೆರೆ ಜೋರು ಬಂದಾಗ ನಾನು ನದಿಯ ಈಚೆ ಇದ್ದರೆ ಈಚೆಯೇ, ಕೆರವಾಸ ಗ್ರಾಮದಲ್ಲಿದ್ದರೆ ಅಲ್ಲಿ ನಿಲ್ಲುವಂಥದ್ದು ಕೂಡ ಇತ್ತು. ಸಾಮಾನ್ಯ ಮಳೆ ಬಂದಾಗ ನಾನು ನಿತ್ಯ ಈ ನನ್ನ ಹತ್ರ ಒಂದು ಸೈಕಲ್ ಇತ್ತು. ಆವಾಗ ಸೈಕಲಲ್ಲಿ ಸುಮಾರು 14 ಕಿಲೋಮೀಟರ್ ದಿನಾ ಸೈಕಲ್ ಹೊಡಿತಾ ಇದ್ರೆ. ಹೌದು, ಸೈಕಲ್ ಅಲ್ಲೇ ಹೋಗ್ತಾ ಇದ್ದೆ. ಸ್ವಲ್ಪ ನನ್ನ ಎದೆ ಮಟ್ಟಕ್ಕೆ ನೀರು ಬರುವವರೆಗೆ ಸೈಕಲನ್ನು ಎತ್ತಿಕೊಂಡು ನಾನು ದಾಟುತ್ತಿದ್ದೆ. ಮತ್ತೆ ಆಗದಿದ್ದರೆ ಸೈಕಲನ್ನು ಬದಿಯಲ್ಲಿಟ್ಟು ನನ್ನ ಬಟ್ಟೆಯನ್ನೆಲ್ಲ ತೆಗೆದು ತಲೆಗೆ ಸುತ್ತಿ ಚಪ್ಪಲಿ ಕೊಡೆ ಎಲ್ಲ ಸುತ್ತಿ ಈಜಾಡು. ಈಜಾಡಲಿಕ್ಕೆ ನನಗೆ ನಮ್ಮ ಹುಟ್ಟಿದ ಮನೆಯ ಹತ್ತಿರ ಒಂದು ಸುವರ್ಣ ನದಿ ಇದ್ದ ಕಾರಣ ಚಿಕ್ಕಂದಿನಿಂದ ನನಗೆ ಅದೊಂದು ಅಭ್ಯಾಸ ಆಗಿ ಹೋಗಿದೆ. ನೀರಿನಲ್ಲಿ ಮುಳುಗೋದು ಮತ್ತು ಈಜಾಡೋದು ಭಾಳ ಒಂದು ಹೆದರಿಕೆ ಇಲ್ಲದಂಥ ಒಂದು ಇದರ ಹಾಗೆ ಆಗಿದೆ. ಆ ನಂತರ ನಾನು ಅಲ್ಲಿ ಶಾಲೆಗೆ ಹೋಗುವಾಗ ಹಲವಾರು ಬಾರಿ ಈ ನೆರೆಯಲ್ಲಿ ಕೆಳಗೆ ಹೋದ್ದುಂಟು. ಮತ್ತು ಈಜಿ ನಾನು ಈಜು ಚೆನ್ನಾಗಿ ಬಂದಿದ್ದರಿಂದ ನಾನು ದಡ ಸೇರ್ತಿದ್ದೆ ಬದಿಯಲ್ಲಿ ಹಿಡಿದು. ಅಂತೂ ಹೋಗುವಾಗ ಒಂದು ವರ್ಷಕ್ಕೊಂದು 5-6 ಜೊತೆ ಚಪ್ಪಲಿ 4-5 ಕೊಡೆ ಇದೆಲ್ಲ ನೀರಿಗೆ ಹೋಗ್ತಿದ್ದೆ. ಆದರೆ ಎಷ್ಟು ಜೋರು ಮಳೆ ಬಂದರೂ ಕೂಡ ಗುರುಗಳು ಶಾಲೆಗೆ ಹೋಗ್ತಾ ಇದ್ರು ಅಂತ ಹೇಳುವಂಥದ್ದು. ಸಮಯಕ್ಕೆ ಸರಿಯಾಗಿ ಮುಟ್ತಾ ಇದ್ರು, ಯಾವತ್ತೂ ತಡವಾಗಿ ಹೋಗ್ತಿರ್ಲಿಲ್ಲ. ಇಡೀ ಹೊತ್ತು ಶಾಲೆಗೆ ಕಳೀತಾ ಇದ್ರು. ಮಕ್ಕಳ ಮಧ್ಯವರಿಗೆ ಒಂದು ಸ್ವರ್ಗದ ಭಾವನೆ ಬರ್ತಿತ್ತು ಅಂತ ಹೇಳುವಂಥದ್ದು. ಅಪಾರವಾಗಿ ಶಿಕ್ಷಕವರ್ಗವನ್ನು ಹೊಂದಿದ್ರು ಅಂತ ಹೇಳುವ ಸ್ನೇಹಿತರೆ, ಕೆಲವು ಮಾದರಿಗಳನ್ನು ಹೇಳ್ತಾ ಹೋಗ್ತೇನೆ. ಇವತ್ತು ಶ್ರೇಷ್ಠ IAS ಆಫೀಸರ್ ಆಗಿರ್ತಕ್ಕಂಥ KE ಹರೀಶ್ ಕುಮಾರ್ ಹೆಗ್ಡೆಯವರು ಅವರ ವಿದ್ಯಾರ್ಥಿ ಅಂತ ಹೇಳೋದ್ರಲ್ಲಿ ಭಾಳ ಹೆಮ್ಮೆ ಅಂತ ಹೇಳ್ಕೊಳ್ತಾರೆ.
ಅಂತಾರಾಷ್ಟ್ರೀಯ ಕಬಡ್ಡಿ ಪಟುವಾಗಿರ್ತಕ್ಕಂಥ ಮಮತಾ ಪೂಜಾರಿ ಅವರನ್ನು ವಿಶೇಷವಾಗಿ ನೆನಪಿಸಿಕೊಳ್ತಾರೆ, ಅವರ ಪಾದ ಮುಟ್ಟಿ ನಮಸ್ಕರಿಸ್ತಾರೆ. ನೇತ್ರ ರವಿ ಹೆಗಡೆ ಅಂತ ಹೇಳುವಂಥ ಪ್ರಸಿದ್ಧವಾಗಿರ್ತಕ್ಕಂಥ ಮುಂಬೈ ಉದ್ಯಮಿಯವತ್ತವರು ನೆನಪಿಸಿಕೊಳ್ತಾರೆ, ಯಕ್ಷಗಾನ ಕಲಾವಿದರವರು ಅವರು ಗುರುಗಳನ್ನು ಬಹಳ ಹತ್ತಿರವಾಗಿ ನೋಡಿದವರು ನೆನಪಿಸಿಕೊಳ್ತಾರೆ. ಜಯಕುಮಾರ್ ಪೂಜಾರಿ ನಾಲ್ಕೋಡ್ ಅಂತ ಹೇಳೋರು ಬಹಳ ಸ್ನೇಹಿತರವರು, ಬಹಳ ಹತ್ತಿರದಿಂದ ಕಂಡಿರ್ತಕ್ಕಂಥವ್ರು, ಬಹಳ ಗುರುಗಳನ್ನು ಪ್ರೀತಿ ಮಾಡಿದವರು. ಸುಧಾಕರ್ ಶೆಟ್ಟಿ ಇವತ್ತು ಪೂನಾದಲ್ಲಿ ಉದ್ಯಮಿಗಳಾಗಿದ್ದಾರೆ, ಇವತ್ತು ಅವರನ್ನು ವಿಶೇಷವಾಗಿ ನೆನಪಿಸಿಕೊಳ್ತಾರೆ. ಇಡೀ ಊರಿನ ಜನ ಇವತ್ತು ಸೇರೋ ಸನ್ಮಾನ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡು ಹೇಳುವಂಥದ್ದು. ಗುರುಗಳು ವಿಶೇಷವಾಗಿ ನೀವು 68ನೇ ಇಸ್ವಿಯಿಂದ ಸುಮಾರು 9.5 ವರ್ಷಗಳ ಕಾಲ ಕೆರವಾಶೆ ಸ್ಕೂಲಲ್ಲಿ ಪಾಠ ಮಾಡಿದ್ರಿ. ಹಳ್ಳಿ ಶಾಲೆ, ಬರೀ ಹಳ್ಳಿ ಶಾಲೆ, ಬಡ ಬಡ ಮಕ್ಕಳು. ಹೇಗಿತ್ತು ಆ ಶಾಲೆ ವಾತಾವರಣ? ವಾತಾವರಣ ಅಂದರೆ ಆವಾಗ ಸ್ವಲ್ಪ ಜನರಿಗೆ ಎಜುಕೇಷನ್ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ನಾವು ಅವರನ್ನು ಒತ್ತಾಯಪೂರ್ವಕವಾಗಿ ಮಕ್ಕಳನ್ನು ಕಳಿಸಿಂತ ಮನೆ ಮನೆಗೆ ಹೋಗಿ ಮಕ್ಕಳನ್ನು ಕರೆ ತರುವಂಥದ್ದು. ಆದರೆ ಆವಾಗ ಈ ಜಿಲ್ಲಾ ಆಡಳಿತದಲ್ಲಿ ಇತ್ತು ಶಾಲೆ. ನಾವು ಮಕ್ಕಳನ್ನು ಆದಷ್ಟು ಅವರಿಗೆ ಶಿಕ್ಷಣದ ಒಂದು ಅಭಿರುಚಿಯ ಹುಟ್ಟಿಸುವಂಥ ಪ್ರಯತ್ನ ಮಾಡ್ತಿದ್ದು. ನಾನು ಅಲ್ಲಿ ಉದ್ಯೋಗಕ್ಕೆ ಸೇರುವಾಗ ಸಿಂಹಸೇನೇಂದ್ರ ಅಂತ ಹೆಡ್ಮಾಸ್ಟರ್ ಆಗಿದ್ದರು, ಒಳ್ಳೆಯ ಒಬ್ಬರು ಹೆಡ್ಮಾಸ್ಟರ್, ನನಗೆ ಒಳ್ಳೆಯ ಜೊತೆಗಾರನಾಗಿ ಸಿಕ್ಕಿದ್ದಾರೆ. ಆದರೆ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶಿವರಾಮ್ ಮಾಸ್ಟರ್ ಇವತ್ತು ಶಾಲೆನೇ ಪ್ರಪಂಚ ಅಂತ ಹೇಳಿ, ಶಾಲೆಗೆ ಹೋದರೆ ಮತ್ತೆ ಆಚೆ ಗೊಡವೆ ಇಲ್ಲ ಅಂತ ಹೇಳುವಂಥದ್ದು. ಮಕ್ಕಳ ಮಧ್ಯೆ ಮಾಡೋದು, ನಾಟಕ ಮಾಡೋದು, ಹಾಡು ಕಲಿಸ್ಕೊಡೋದು, ಅವ್ರಿಗೆ ಸ್ಕಿಟ್ಗಳನ್ನು ಮಾಡಿಸುವಂಥದ್ದು, ವಾರ್ಷಿಕೋತ್ಸವಗಳನ್ನು ಮಾಡೋದು, ಪ್ರತಿ ವರ್ಷ ಶಾಲೆ ಟ್ರಿಪ್ಗಳನ್ನು ಮಾಡುವಂಥದ್ದು, ಇಡೀ ಶಾಲೆ ಒಂದು ಪ್ರಪಂಚ ಅಂತ ಭಾವಿಸ್ಕೊಂಡ್ರಿ, ಅಷ್ಟು ಹಚ್ಕೊಂಡ್ರಿ ಶಾಲೆಯನ್ನು ಅಂತ ಹೇಳಿ. ನನಗೆ ಉದ್ಯೋಗ ಏನು ಅಂತ ನಾನು ಅದನ್ನು ನೋಡಿದ ನಂತರ ಅದರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸ್ತೇನೆ. ಮಕ್ಕಳ ಈಗ ಆ ಸಮಯದಲ್ಲಿ ಮಕ್ಕಳು ಸ್ವಲ್ಪ ಹೆಚ್ಚಾಗಿ ವಿದ್ಯಾಭ್ಯಾಸದಲ್ಲಿ ಹಿಂದೆ ಇರ್ತಿದ್ರು. ನಾವು ಶಿಕ್ಷೆಯನ್ನು ಕೊಡುತ್ತಿತ್ತು, ಹೊಡೆದಿತ್ತು, ಕ್ಲಾಸಿಂದ ಹೊರಗೆ ಹಾಕೋದಿತ್ತು, ಬೆಂಚ್ ಮೇಲೆ ನಿಲ್ಲಿಸೋದಿತ್ತು, ತರಗತಿಯಿಂದ ಹೊರಗೆ ಮನೆಗೆ ಕಳಿಸುವಂಥ ಎಲ್ಲ ಇತ್ತು. ಆದರೂ ನಮ್ಮ ಹೃದಯದಲ್ಲಿ ಒಂದು ಭಾವನೆ ಏನಂದರೆ, ಒಳ್ಳೆಯ ಒಂದು ವಿದ್ಯಾರ್ಥಿಯಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ದೇಶದ ಒಂದು ಒಳ್ಳೆಯ ಪ್ರಜೆ ಆಗಲಿ, ಅವ ಸುಖಿಯಾಗಿ ಬದುಕಲಿ ಅನ್ನುವಂಥ ಒಂದು ಧ್ಯೇಯ ನಮ್ಮ ಅಂತರಂಗದಲ್ಲಿತ್ತು. ಆದ್ದರಿಂದ ಎಷ್ಟು ಶಿಕ್ಷೆ ಅನುಭವಿಸಿದರೂ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಮೇಲೆ ಒಂದು ಪ್ರೀತಿ ಕಡಿಮೆ ಆಗ್ತಿರಲಿಲ್ಲ. ಹೌದು, ಚೇತ್ರ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಶಿಕ್ಷಕರಿಗೆ ಸಂಭಾವನೆ ಕಡಿಮೆ ಇತ್ತು, ಅದರ ಭಾವನೆಗಳು ಅದ್ಭುತವಾಗಿತ್ತು. ಬಹಳ ವಿಶೇಷವಾಗಿ ಹೇಳ್ತಾನೆ ಸ್ನೇಹಿತರೆ, ಆಗಿನ ಕಾಲದಲ್ಲಿ ಅತ್ಯಂತ ಕಡಿಮೆ ಪಗಾರದಲ್ಲಿ ಕೂಡ ಶಿಕ್ಷಕರು ಅತಿ ಅದ್ಭುತವಾಗಿರ್ತಕ್ಕಂಥ ಪಾಠಗಳನ್ನು ಮಾಡ್ತಾ ಇದ್ರು. ಸಾಮಾಜಿಕ ಸ್ಥಾನಮಾನ ಬಹಳ ಅದ್ಭುತವಾಗಿತ್ತು ಅಂತ ಹೇಳುವಂಥದ್ದು. ಆದರೆ ಇವತ್ತದು ಉಲ್ಟಾ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಸರ್, ಮತ್ತೆ ನನ್ನ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಮಾಡ್ತೇನೆ. ಸೊ ಕೆರ್ವಾಶೆಯಿಂದ ಹೆರ್ಮುಂಡೆಗೆ ಬಂದ್ರಿ. ಹೆರ್ಮುಂಡೆ ನಿಮ್ಮ ಜೀವನದ 22 ವರ್ಷಗಳ ಅಮೋಘವಾಗಿ ಸೇವೆ, ಅದು ಜೀವನದ ಬಹಳ ದೊಡ್ಡದ ಸೇವೆಯನ್ನು ಹೆರ್ಮುಂಡೆ ಶಾಲೆ ಕೊಟ್ರಿ ಅಂತ ಹೇಳುವಂಥದ್ದು. ಹೌದು, ಅಲ್ಲಿ ನಾನು ಬರೋ 77ನೇ ಇಸ್ವಿಗೆ ಬಂದೆ. ಬರುವಾಗ ಇಬ್ಬರು ಶಿಕ್ಷಕರು ಇದ್ದರು. 7ನೇ ಮೊದಲು 5ನೇ ತರಗತಿವರೆಗೆ ಇತ್ತು ಅದೇ ಶಾಲೆಯಲ್ಲೇ. ನಾನು 5ನೇ ತರಗತಿಯವರೆಗೆ ಓದಿದವ. ನಾನು ಬರುವಾಗ 6ನೇ ತರಗತಿ ಹೊಸತಾಗಿ ಆರಂಭ ಆಯಿತು. ಆನಂತರ 7ರವರೆಗೆ ಇದಾಯಿತು. ನಾನು ಹೋದ ನಂತರ ಹೋಗುವಾಗ ಅನೇಕ ಸಮಸ್ಯೆಗಳಿದ್ದವು. ಶಾಲೆಯಲ್ಲಿ ಅಧ್ಯಾಪಕರ ಸಂಖ್ಯೆ ಕಮ್ಮಿ ಇತ್ತು, ಬೇಕಾದ ಕಟ್ಟಡಗಳ ಸಂಖ್ಯೆ ಇರಲಿಲ್ಲ. ಹಾಗೆ ನಾವು ಈ ಶಿಕ್ಷಣಾಧಿಕಾರಿಗಳನ್ನು, ಆಗ AU ಅಂತ ಇದ್ದರು, ಕಮಲಾಕರ ಹಾಲಂಬಿ ಅಂತ ಆವಾಗ AU ಕಾರ್ಕಳದಲ್ಲಿ ಇದ್ದರು, ಅವರಲ್ಲಿ ಎಲ್ಲ ಸಮಸ್ಯೆ ಹೇಳಿದಾಗ ಅವರು ನಮಗೆ ಒಂದೇ ಇದರಲ್ಲಿ 3 ಹ್ಯಾಂಡ್ ಕೊಟ್ಟರು. ವಿಶೇಷ ಅಂದರೆ ಒಂದೇ ದಿವಸ 3 ಮಂದಿ ಬಂದು ನಾನು ಇರೋದಲ್ಲಿ ಜಾಯ್ನ್ ಆದರು. ಶಾಲೆ ತುಂಬಿತ್ತು ಅಂತ ಹೇಳುವಂಥದ್ದು. ಹೌದು, ಆವಾಗ ಮತ್ತೆ ಅವರು ಎಲ್ಲ ಬಂದ ನಂತರ ನೆಕ್ಸ್ಟ್ ಇಯರ್ 7ನೇ ತರಗತಿ ಆಗುವಾಗ ಸಾಮಾನ್ಯ 280 ಮಕ್ಕಳವರೆಗೆ ಆಯಿತು, 1ರಿಂದ 7ರವರೆಗೆ. ಆನಂತರ ಪುನಃ ಒಂದು ಹ್ಯಾಂಡನ್ನು ನಮಗೆ ಅವರು ಸ್ಯಾಂಕ್ಷನ್ ಮಾಡಿಸಿಕೊಟ್ರು. ಬರ್ತಿ 6 ಹ್ಯಾಂಡು ಅಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿತ್ತು. ಮತ್ತು ಒಂದೊಂದು ಶಾಲೆಯ ಸಮಸ್ಯೆಗಳ ಬಗ್ಗೆ ನಾವು ಗ್ರಾಮದ ಎಲ್ಲ ಮುಖಂಡರನ್ನು ಕಾಂಟ್ಯಾಕ್ಟ್ ಆಗಿ ಒಂದು ಕಟ್ಟಡದ ಬಗ್ಗೆ, ಹಾಗೆ ಅಧಿಕಾರಿಗಳನ್ನು ಭೇಟಿಯಾಗಿ ಕಟ್ಟಡದ ಬಗ್ಗೆ ಎಲ್ಲ, ಹಾಗೆ ಅಲ್ಲಿ ಬೇಕಾದಷ್ಟು ಸರ್ಕಾರದಿಂದ ಕಟ್ಟಡ
ದ ಒಂದು ಅವಕಾಶ ವರ್ಷಕ್ಕೆ ಒಂದೊಂದು ಎರಡೆರಡು ಸಿಕ್ಕಿತ್ತು. ಹಾಗೆ ಮತ್ತು ಕಮ್ಮಿ ಆದದ್ದನ್ನು ನಾವು ಆದಷ್ಟು ಜನರಿಂದ ಧನ ಸಂಗ್ರಹ ಮಾಡಿ ಅಥವಾ ಮರ ಏನಾದರೂ ಸಂಗ್ರಹ ಮಾಡಿ ಕೋಣೆಗಳನ್ನು ಕಟ್ಟಿ ಬೇಕಾದಷ್ಟು ಏಳನೇ ತರಗತಿ ಬೇಕಾದಷ್ಟು ಏಳು ತರಗತಿ ಕೋಣೆಗಳನ್ನು ನಾವು ನಿರ್ಮಿಸಿತ್ತು. ಆ ಬಳಿಕ ಅಲ್ಲಿ ಪೀಠೋಪಕರಣಗಳ ಸಮಸ್ಯೆ ಎಲ್ಲ ಇತ್ತು. ಗ್ರಾಮಾಭಿವೃದ್ಧಿ ವತಿಯಿಂದ ನಾವು ಕೇಳಿಕೊಂಡಾಗ ಅಲ್ಲಿಂದ ಸ್ವಲ್ಪ ನಮಗೆ ಕೊಟ್ಟರು. ಆನಂತರ ನಮ್ಮ ಗ್ರಾಮದಲ್ಲಿ ಗೋವಿಂದರಾಜ ವಾರಂಬಳ್ಳಿ ಅಂತ ಅವರು ಕಡಿಯಾಳಿ ಶಾಲೆಯಲ್ಲಿ ಇದ್ದರು. ಅವರು ಉಡುಪಿ ರೋಟ್ರಿ ಕ್ಲಬ್ಬಿನಲ್ಲಿ ಸದಸ್ಯರಾಗಿದ್ದರು. ಅವರು ಒಂದು ದಿವಸ ಹೇಳಿದರು, ನಿಮಗೆ ಬೇಕಾದಷ್ಟು ಒಂದು ಫರ್ನಿಚರ್ನ ವ್ಯವಸ್ಥೆಯನ್ನು ನಾನು ಮಾಡಿಸಿಕೊಡ್ತೇನೆ ರೋಟ್ರಿ ಕ್ಲಬ್ಲಿಂದ. ಆವಾಗ 100,00,000 ರೂಪಾಯಿಯ ಸಾಧಾರಣ 1988 ಕಾಣ್ತದೆ ಡೆಸ್ಕು ಮೇಜುಗಳು ಮತ್ತು ಬೆಂಚುಗಳನ್ನೆಲ್ಲ ನಮಗೆ ಒದಗಿಸಿಕೊಟ್ರು. ಹೌದು ಸ್ನೇಹಿತರೆ, ಒಬ್ಬ ಅಧ್ಯಾಪಕ ಎಷ್ಟು ಸ್ಫೂರ್ತಿ ಕೊಡ್ತಾನೆ ಶಾಲೆಗೆ ಅಂತ ಹೇಳಿದರೆ, ಒಬ್ಬ ಶಿಕ್ಷಕರಿಂದ ಶಾಲೆ ತುಂಬಿತ್ತು ಅಂತ ಹೇಳುವಂಥದ್ದು. ಮಕ್ಕಳ ಸಂಖ್ಯೆ 100ಕ್ಕೆ ಹತ್ತಿರ ಆಯಿತು, ಶಾಲೆಗೆ ಬೇಕಾದ ಫರ್ನಿಚರ್ಸ್ ಬಂತು, ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಳ್ಳಿಕ್ಕೆ ಸರಿಗೆ ಸಾಧ್ಯ ಆಯಿತು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಒಬ್ಬ ಶಿಕ್ಷಕ ಇಷ್ಟು ಪ್ರಭಾವಶಾಲಿಯಾಗಿರ್ತಾನೆ. ಸ್ನೇಹಿತರೆ, ಸುಂದರವಾಗಿರ್ತಕ್ಕಂಥ ವಿರಾಮಕ್ಕೆ ಹೋಗೋಣ. ವಿರಾಮದ ನಂತರ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ.